ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಧನಲಕ್ಷ್ಮಿ ದೇವರಾಜ್. ದೇಶಾದ್ಯಂತ 3 ಹಂತದಲ್ಲಿ ಚುನಾವಣೆ ಮುಗಿದಿದೆ. ಇನ್ನು 4 ಹಂತದ ಚುನಾವಣೆ ಬಾಕಿ ಇದೆ. ಹಾಗಾಗಿ ತೆಲಂಗಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚುನಾವಣಾ ಪ್ರಚಾರವನ್ನು ನಡೆಸಿ ಭಾಷಣವನ್ನು ಮಾಡಿದ್ದಾರೆ. ಅವರು ಹೇಳ್ತಾರೆ, ಕಳೆದ 5 ವರ್ಷದಿಂದ ರಾಹುಲ್ ಗಾಂಧಿ ಅಂಬಾನಿ ಅದಾನಿ ಅದಾನಿ ಅಂಬಾನಿ ಅಂತಲೇ ಉದ್ಯಮಿಗಳ ಜಪವನ್ನು ಮಾಡ್ತಾ ಇದ್ರು. ಆದರೆ ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ಅಂಬಾನಿ ಅದಾನಿಯನ್ನು ಬೈಯೋದನ್ನೇ ನಿಲ್ಲಿಸಿಬಿಟ್ರಲ್ಲ, ಯಾಕೆ? ಎಷ್ಟು ಕಪ್ಪು ಹಣವನ್ನು ತೆಗೆದುಕೊಂಡ್ರೆ ನೀವು ಅದಾನಿ ಅಂಬಾನಿಯಿಂದ? ಟೆಂಪೋ ತುಂಬ ಕಪ್ಪು ಹಣ ಬಂದು ಸೇರಿದೆಯಾ ನಿಮಗೆ ಅಂತ ರಾಹುಲ್ ಗಾಂಧಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಶ್ನೆ ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬನ್ನಿ, ಮೋದಿಯವರು ಹೇಳಿದ ಆ ಮಾತುಗಳನ್ನು ಯಥಾವತ್ ಒಮ್ಮೆ ಕೇಳಿ ಬರೋಣ. ಆಪ್ನೆ ದೇಖಾ ಹೋಗಾ ಕಿ ಕಾಂಗ್ರೆಸ್ ಕೆ ಸಹಜಾದೆ ಪಿಛಲೆ 5 ಸಾಲ್ ಸೆ ಸುಬೆ ಉಠತೆ ಹಿ ಮಾಲಾ ಜಪನಾ ಶುರು ಕರ್ತೆ ಥೆ, ಏಕ್ ಹಿ ಮಾಲಾ ಜಪ್ತೆ ಥೆ, 5 ಉದ್ಯೋಗಪತಿ, 5 ಉದ್ಯೋಗಪತಿ, 5 ಉದ್ಯೋಗಪತಿ. ಫಿರ್ ಧೀರೆ ಧೀರೆ ಕಹನೆ ಲಗೆ ಅಂಬಾನಿ ಅಡಾನಿ ಅಂಬಾನಿ ಅಡಾನಿ ಅಂಬಾನಿ ಅಡಾನಿ 5 ಸಾಲ್ ಸೆ. ಲೇಕಿನ್ ಜಬ್ಸೆ ಚುನಾವ್ ಘೋಷಿತ ಹುವಾ ಹೈ ಇನ್ನೊನೆ ಅಂಬಾನಿ ಅಡಾನಿ ಕೋ ಗಾಲಿ ದೇನಾ ಬಂದ್ ಕರ್ ದಿಯಾ. ಇಸ್ ಚುನಾವ್ ಮೇ ಈ ಅಂಬಾನಿ ಅಡಾನಿ ಸೆ ಕಿತನಾ ಮಾಲ್ ಉಠಾಯಾ ಹೈ, ಕಾಲೆ ಧನ್ ಕೆ ಕಿತನೆ ಬೋರೆ ಭರ್ ಕರ್ಗೆ ರುಪಿಯೆ ಮಾರೆ ಹೈ, ಯಾ ಟೆಂಪೊ ಭರ್ ಕರ್ಗೆ ನೋಟೆ ಕಾಂಗ್ರೆಸ್ ಕೆ ಲಿಯೆ ಪಹುಂಚಿ ಹೈ ಕ್ಯಾ? ಕ್ಯಾ ಸೌದಾ ಹುವಾ ಹೈ ಆಪ್ನೆ ರಾತೋ ರಾತ್ ಅಂಬಾನಿ ಅಡಾನಿ ಇನ್ಕೋ ಗಾಲಿ ದೇನಾ ಬಂದ್ ಕರ್ ದಿಯಾ? ಜರೂರ್ ದಾಲ್ ಮೇ ಕುಛ್ ಕಾಲಾ ಹೈ. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು ಸರಿಯಾಗೇ ಇದೆ. ಚುನಾವಣಾ ಸಂದರ್ಭದಲ್ಲಿ ಅದಾನಿ ಅಂಬಾನಿಯ ವಿಷಯ ಚರ್ಚೆ ಆಗಲೇಬೇಕು. ಆದ್ರೆ ಮೋದಿ ಅವರು ಹೇಳ್ತಾ ಇರೋದು ಸತ್ಯವಾ? ರಾಹುಲ್ ಗಾಂಧಿ ಚುನಾವಣಾ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ಅದಾನಿ ಅಂಬಾನಿ ಅವರ ಬಗ್ಗೆ ಮಾತಾಡಿಯೇ ಇಲ್ವಾ? ಹಾಗಾದ್ರೆ ರಾಹುಲ್ ಚುನಾವಣಾ ಭಾಷಣದಲ್ಲಿ ಮಾತಾಡಿರೋದೇನು, ಪ್ರಶ್ನಿಸಿರೋದು ಯಾರನ್ನ, ಬನ್ನಿ ನೋಡೋಣ. ಬನಾನಿ ಹೈ ಮೋದಿ ಕಿ ಸರ್ಕಾರ ಬನಾನಿ ಹೈ ಮೋದಿ ಔರ್ ಅದಾನಿ ಜಿ ಕಿ ಯಾ ಫಿರ್ ಕಿಸಾನೋ ಕಿ ಬನಾನಿ ಹೈ ಗರೀಬೋ ಕಿ ಬನಾನಿ ಹೈ? ಇದು ಮೇ 2ರಂದು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಮಾಡಿದಂತಹ ಚುನಾವಣಾ ಭಾಷಣ. ದೇಶದಲ್ಲಿ ಮೋದಿ ಮತ್ತು ಅದಾನಿ ಸರ್ಕಾರ ಮಾಡೋದೇ ಇವರ ಗುರಿ ಅಂತ ರಾಹುಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಮತ್ತೊಂದು ವಿಡಿಯೋ ನೋಡೋಣ. ರಾಹುಲ್ ನೆಕ್ಸ್ಟ್ ಡೇನೆ ಅಂದ್ರೆ ಮೇ 3ರಂದು ಮಹಾರಾಷ್ಟ್ರದಲ್ಲಿ ಮಾಡಿರುವಂತಹ ಭಾಷಣ ಅದು. ಯಾರನ್ನ ಏನನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ನೋಡೋಣ. ಹಿಂದೂಸ್ತಾನ್ ಕಾ ಧನ್ ಲೇಕರ್ ಇನ್ನೊನೆ 22 ಲೋಗೋ ಜೇಬ್ ಮೇ ಡಾಲಾ ಅದಾನಿ ಅಂಬಾನಿ ಇನ್ ಲೋಗೋ ಜೇಬ್ ಮೇ. ಮಹಾರಾಷ್ಟ್ರದಲ್ಲಿ ರಾಹುಲ್ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಹಿಂದೂಸ್ತಾನದ ಹಣವನ್ನ ತೆಗೆದುಕೊಂಡು 22 ಜನರ ಬಾಯಿಗೆ ಹಾಕಿದ್ದಾರೆ ಮೋದಿ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಹುಲ್ ಅವರ ಈ ಭಾಷಣವನ್ನೇ ಮೋದಿ ಅವರು ಕೇಳಿಲ್ಲ ಅನ್ಸುತ್ತೆ. ಇರ್ಲಿ, ಮುಂದಿನ ವಿಡಿಯೋವನ್ನ ನೋಡೋಣ. ಹಮ್ನೆ ಮನ್ರೇಗಾ ಯೋಜನಾ ದಿ ಕಹತೆ ಗರೀಬೋ ಕೋ ಆಲ್ಸಿ ಬನಾ ರೇ ಕಿಸಾನ್ ಕಾ ಕರ್ಜಾ ಮಾಫ್ ಹೋತಾ ಹೈ ಕಹತೆ ದೇಖೋ ಬಿಗಾಡ್ ದಿಯಾ ಕಿಸಾನೋ ಕೋ ಅದಾನಿ ಕೋ ಲಾಖೋ ಕರೋಡ್ ರೂಪಾಯಿ ದಿಯಾ ಜಾತಾ ಹೈ ವೋ ನಹೀ ಬಿಗಡ್ತಾ. ಈ ವಿಡಿಯೋ ಮೇ 5ರಂದು ರಾಹುಲ್ ಗಾಂಧಿ ತೆಲಂಗಾಣದಲ್ಲಿ ಮಾಡಿದಂತಹ ಚುನಾವಣಾ ಭಾಷಣದ್ದು. ಅದಾನಿಗೆ ಲಕ್ಷಗಟ್ಟಲೆ ಹಣವನ್ನ ಕೊಡ್ಲಾಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಮೋದಿ ಮತ್ತವರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಈಗ ಮುಂದಿನ ಭಾಷಣವನ್ನ ನೋಡೋಣ. ರಾಹುಲ್ ಗಾಂಧಿ ಯಾರ ಕುರಿತು ಏನ್ ಮಾತಾಡಿದ್ದಾರೆ ಅಂತ. ದೇಶ ಕೆ ಸಾರೆ ಏರ್ಪೋರ್ಟ್ ಸಾರೆ ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡಿಫೆನ್ಸ್ ಇಂಡಸ್ಟ್ರಿ ಸಾರೆ ಕಿ ಸಾರಿ ಇನ್ನೊನೆ ಏಕ್ ವ್ಯಕ್ತಿ ಕೋ ಪಕಡಾ ದಿ. ಮಧ್ಯಪ್ರದೇಶದಲ್ಲಿ ಮೇ 6ರಂದು ರಾಹುಲ್ ಗಾಂಧಿ ಮಾಡಿದಂತಹ ಭಾಷಣವನ್ನ ನಾವೀಗ ನೋಡಿದ್ದು. ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳನ್ನ ಮಿಲಿಟರಿಯನ್ನ ಸೇರಿದಂತೆ ಎಲ್ಲವನ್ನ ಏಕ ವ್ಯಕ್ತಿಗೆ ಕೊಟ್ಟಿದ್ದಾರೆ ಮೋದಿ ಅವರು ಅಂತ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಇನ್ನ ಕೊನೆ ವಿಡಿಯೋ ರಾಹುಲ್ ಗಾಂಧಿ ಮೇ 7ರಂದು ಜಾರ್ಖಂಡ್ ನಲ್ಲಿ ಮಾಡಿರುವಂತಹ ಚುನಾವಣಾ ಭಾಷಣದದು. ನೋಡೋಣ ಏನ್ ಮಾತಾಡಿದ್ದಾರೆ ಅಂತ. ಅದಾನಿ ಜೈಸೆ ಲೋಗ್ ಹೇ ಜಿನ್ಕಿ ಆಂಖ್ ಆಪ್ಕೆ ಜಮೀನ್ ಪರ್ ಆಪ್ಕೆ ಜಂಗಲ್ ಪರ್ ಔರ್ ಆಪ್ಕೆ ಜಲ್ ಪರ್ ಹೇ ಔರ್ ಯೇ ನರೇಂದ್ರ ಮೋದಿ ಜಿಗೆ ಖಾಸ್ ಮಿತ್ರ ಹೇ. ಇಲ್ಲಿ ರಾಹುಲ್ ಹೇಳ್ತಾ ಇರೋದೇನು, ಅದಾನಿಯ ಕಣ್ಣು ನಿಮ್ಮ ನೀರು ನಿಮ್ಮ ಭೂಮಿ ಮೇಲಿದೆ, ಹಾಗೂ ಇವರು ನರೇಂದ್ರ ಮೋದಿಯ ಪರಮ ಮಿತ್ರರು ಅಂತ ನೇರಾನೇರ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ. ಮೇ 2ರಿಂದ ಮೇ 7ರ ತನಕ ರಾಹುಲ್ ಗಾಂಧಿ ಮಾಡಿರುವಂತಹ ಚುನಾವಣಾ ಭಾಷಣದಲ್ಲಿ ಏನೆಲ್ಲ ಇದೆ ಅಂತ ನೋಡಿದ್ವಿ. ಈಗ ನೀವೇ ತೀರ್ಮಾನಿಸಿ, ಮೋದಿಯವರ ಮಾತಿನಲ್ಲಿ ಸತ್ಯ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.